Hi friends, welcome to our channel. See, now we are to Hunsura Lidivi. We are to the beautiful embroidery business at Saman Patanta on the video on a present Matadi. Tubajan Yoshimatu, the embroidery machines, the one to develop Paga Kagata, at one business in an Ella Samasi Barate, Adana Madi Gediro Ridara. Yari the embroidery machine to Kondo, life is successful, lead martyr or Ari the Rena, investment Madboda, Namke service Sigata, backup Sigata, training Sigata. ಇತರ ತುಂಬಾ ಕ್ವೆಶ್ಚನ್ಸ್ ಗಳು ನನಗೆ ತುಂಬಾ ವಿಡಿಯೋಸ್ ಅಲ್ಲಿ ಕಸ್ಟಮರ್ಸ್ ಕೇಳ್ತಾ ಇರ್ತಾರೆ ಸರ್ ಯಾರಾದರೂ ಎಂಬ್ರಾಯ್ಡರಿ ಮಷಿನ್ ತಗೊಂಡು ಸಕ್ಸೆಸ್ ಆಗಿರಂತ ಪರ್ಸನ್ಸ್ ನಿಮ್ಮತ್ರ ಇದ್ರೆ ಅವ್ರ ಡೀಟೇಲ್ ಕಸ್ಟಮರ್ ನ ನಾವು ನಿಮಗೆ ಇಂಟ್ರೊಡ್ಯೂಸ್ ಮಾಡ್ತಾ ಇದೀವಿ ಇವರು ನಮ್ಮತ್ರ ಪಾಸ್ಟ್ 2 ಇಯರ್ಸ್ 2.5 ಇಯರ್ಸ್ ಇಂದ ನಮ್ಮತ್ರ ಎಂಬ್ರಾಯ್ಡರಿ ಮಷಿನ್ ತಗೊಂಡು ಇವತ್ತು ಇದೇ ಬಿಸ್ನೆಸ್ ನ ಸಕ್ಸೆಸ್ಫುಲ್ ಆಗಿ ಮನೆಯಿಂದ ಸ್ಟಾರ್ಟ್ ಮಾಡಿ ಇವತ್ತು ಒಂದು ಶಾಪ್ ಇಟ್ಟಿದ್ದಾರೆ ಇವತ್ತು ಒಂದು ದಿನಕ್ಕೆ ಕಡಿಮೆ ಅಂದ್ರೆ 5 ರಿಂದ 6000 ರೂಪಾಯಿ ಇವತ್ತು ಇವರು ದುಡಿತಾ ಇದ್ದಾರೆ ಬನ್ನಿ ಶಾಪ್ ಬಗ್ಗೆ ನಾನು ಡೀಟೇಲ್ಸ್ ತೋರಿಸ್ತೀನಿ ಸಿ ನೀವು ಹೀಗೆ ಬಂದ್ರೆ ಇಲ್ಲಿ ನೋಡಿ ನಿಮ್ಗೆ ಎಂಬ್ರಾಯ್ಡ್ರಿ ಮಷಿನ್ಸ್ ಅಥವಾ ಎಂಬ್ರಾಯ್ಡ್ರಿ ಮಷಿನ್ ಅಲ್ಲಿ ಮಾಡಿದಂತ ಎಲ್ಲ ಡಿಸೈನ್ಸ್ ಟು ಫೋಟೋಸ್ ಇದೆ ಈವನ್ ಪ್ರೈಸ್ ಇದೆ ಓಕೆ ಅದೇ ತರ ನೀವು ಸ್ವಲ್ಪ ಮುಂದೆ ಬನ್ನಿ ನಿಮ್ಗೆ ಹೀಗ್ ಬಂದ್ರೆ ಇಲ್ಲಿ ನೋಡಿ ಎಂಬ್ರಾಯ್ಡ್ರಿ ಮಷಿನ್ಸ್ ಅಲ್ಲಿ ಮಾಡಿದಂತ ಎಲ್ಲ ಎಂಬ್ರಾಯ್ಡ್ರಿ ಡಿಸೈನ್ಸ್ ಇಲ್ಲಿ ಸಿಗ್ತಾ ಹೋಗುತ್ತೆ ಸಿ ಅದ್ರ ಜೊತೆಗೆ ಅವ್ರಿಗೆ ಸೀವಿಂಗ್ ಮಷಿನ್ ಇದೆ ಒಬ್ರು ಟೇಲರ್ ಇದಾರೆ ಓಕೆ ಕೃಷ್ಣಾ ಸೀಲಿಂಗ್ ಸೊಲ್ಯೂಷನ್ ಅಡ್ರೆಸ್ ಎಲ್ಲಿ ಸಿಕ್ತು ಎಂಬ್ರಾಯ್ಡ್ರಿ ಮಷಿನ್ ಉಳ್ಕೊಂಡು ನಮ್ಮ ಹತ್ರ ಬಂದ್ರಿ ಮಷಿನ್ ತಗೊಂಡ್ರಿ ದೆನ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರಿ ಹೇಗಿತ್ತು ಎಕ್ಸ್ಪೀರಿಯನ್ಸ್ ಈಗ ಮಷಿನ್ ತಗೊಂಡಾಗ ತುಂಬಾ ಜನ ಅಂತಾರೆ ಒಂದು 145,000 ಕೊಟ್ಟು ಮಷಿನ್ ತಗೊಂಡು ಸರ್ ನಮ್ಗೆ ಸರ್ವಿಸ್ ಸಿಗಲ್ಲ ಬಿಸ್ನೆಸ್ ಆಗಲ್ಲ ಮಷಿನ್ ಕಸ್ಟಮರ್ ಒಪ್ಪಲ್ಲ ಎಲ್ಲ ಹ್ಯಾಂಡ್ ಎಂಬ್ರಾಯ್ಡ್ರಿ ಕೇಳ್ತಾರೆ ಈ ತರ ಎಲ್ಲ ಸಮಸ್ಯೆಗಳು ಬರುತ್ತೆ ಅದನ್ನ ಹೇಗೆ ಫೇಸ್ ಮಾಡ್ತೀವಿ ಸರ್ ನಮ್ಗೆ ಈ ತರ ಕ್ವಶನ್ಸ್ ಗಳು ತುಂಬಾ ಜನ ಕೇಳಿದ್ದಾರೆ ಅಂದ್ರೆ ಆಲ್ಮೋಸ್ಟ್ ಎಲ್ಲ ಕೇಳ್ತಾರೆ ಯಾಕೆಂದ್ರೆ ಹ್ಯಾಂಡ್ ಎಂಬ್ರಾಯ್ಡ್ರಿ ತುಂಬಾ ಅಟ್ರಾಕ್ಟಿವ್ ಆಗಿರುತ್ತೆ ಅನ್ನೋದು ಜನಗಳಿಗೆ ಒಪಿನಿಯನ್ ಅದ್ರ ಬಗ್ಗೆ ನಮ್ಮ ಮಿಷಿನ್ ಅಲ್ಲಿ ಯಾವ ತರ ಅವ್ರಿಗೆ ಬೆನಿಫಿಟ್ ಇದೆ ಅನ್ನೋದು ಗೊತ್ತಿಲ್ಲ ನನಗೆ ಮೈನ್ ಆಗಿ ನಿಮ್ಮಲ್ಲಿ ಬಂದಂತ ಟ್ರೈನಿಂಗ್ ಗೆ ನಾನು ತುಂಬಾ ಸರ್ ಅಭಿಜ್ಞಾ ಅಂತ ನಿಮ್ಮ ಅಭಿಜ್ಞಾನ ಟ್ರೈನಿಂಗ್ ಕೊಟ್ಟಿದ್ದು ಅವರು ನನಗೆ ಯಾವ ತರ ಟೀಚ್ ಮಾಡಿದ್ರು ಅಂತ ಅಂದ್ರೆ ಪ್ರತಿಯೊಂದು ಸಿಂಗಲ್ ಸಿಂಗಲ್ ಇರುವಂತ ಒಂದು ಸಿಂಗಲ್ ಪಾಯಿಂಟ್ ಕೂಡ ನನಗೆ ತಲೆಗೆ ಹೋಗೋ ತರ ಅರ್ಥ ಮಾಡಿಸಿದ್ರು ಆಮೇಲೆ ನಮಗೆ ಒಂದು ಇವನ್ ನೀರಲ್ಲಿ ಇಟ್ಕೊಂಡು ನಮಗೆ ಸೂಜಿ ಒಳಗೆ ಹಾಕೋದಕ್ಕೂ ಬರಲ್ಲ ಅಂತದ್ರಲ್ಲಿ ನಮ್ಗೆ ಮಿಷಿನ್ ನಲ್ಲಿ ಯಾವ ತರ ಯೂಸ್ ಮಾಡ್ಬೇಕು ಮತ್ತೆ ಅದನ್ನ ಸ್ಟೋನ್ ವರ್ಕ್ ಹೇಗ್ ಮಾಡ್ಬೇಕು ಅದನ್ನ ಯಾವ ತರ ನಾವು ಶೇಪ್ ಕೊಡ್ಬೋದು ಒಂದು ಪಿಕಾಕ್ ಒಂದು ಮೂತಿಗೆ ಒಂದು ಶೇಪ್ ಕೊಡ್ಬೇಕು ಅಂದ್ರೆ ಅದನ್ನು ಕಲೆ ಇರ್ಬೇಕು ಸರ್ ಅದನ್ನು ಕೂಡ ನಮ್ಗೆ ಹೇಳ್ಕೊಡ್ತು ಪ್ರತಿಯೊಂದನ್ನು ಅಭಿಜ್ಞ ಅವ್ರು ನಮ್ಗೆ ತುಂಬಾನೇ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ರು ಅವ್ರು ಹೇಳ್ಕೊಟ್ಟಿಲ್ಲ ಅಂದ್ರೆ ನಾನು ಏನು ಕಲಿತಿರ್ಲಿಲ್ಲ ಅವ್ರ ಪೇಷನ್ಸ್ ತುಂಬಾನೇ ಇದೆ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ರಿಂದ ನಾನು ಅವರಿಂದ ಒಂದು
ಈಗ ನಿಮ್ಗೆ ಮೆಷಿನ್ ಮಧ್ಯ ಸಮಸ್ಯೆ ಕೊಡೋದು ಅಥವಾ ಈಗ ನೀವು ಕೃಷ್ಣ ಸೇವಿಂಗ್ ಸರ್ವಿಸ್ ಮೆಷಿನ್ ತಗೊಂಡಿದ್ರ ಅವ್ರ ಕಡೆಯಿಂದ ಸರ್ವಿಸ್ ಹೇಗಿದೆ ನಿಮಗೆ? ಸರ್ ಮಿಷಿನ್ಸ್ ಸಮಸ್ಯೆ ಕೊಟ್ಟಕ್ಕೆ ನಾನು ತುಂಬಾ ಯೂಸ್ ಮಾಡ್ತೀನಿ ಮಿಷಿನ್ನ. ಎನಿ ಟೈಮ್ ಅಂದ್ರೆ ಬೆಳಗ್ಗೆ ಬಂದು ನಾನು ಆನ್ ಮಾಡಿದ್ರೆ ಸಂಜೆವರೆಗೂ ನನಗೆ ಮಿಷಿನ್ ಆನಲ್ಲೇ ಇರುತ್ತೆ. ಸೊ ನಾನು ಪ್ರಾಬ್ಲಮ್ಸ್ ಬಂದಾಗ ನಾನು ಆಫೀಸಿಗೆ ಫೋನ್ ಮಾಡಿದ್ರೆ ನನ್ನ ತಕ್ಷಣ ಸರ್ವಿಸ್ ಸಿಗುತ್ತೆ. ಸರ್ ಇವತ್ತು ನಾನು ಕಾಲ್ ಮಾಡಿ ನಾನು ತುಂಬಾನೇ ಎಮರ್ಜೆನ್ಸಿ ಇದೆ, ನಾನು ಯಾವಾಗ ಕೇಳಿದ್ರೆ ಎಮರ್ಜೆನ್ಸಿ ಹೇಳಿದ್ರು ಬೆಳಿಗ್ಗೆ 6 ಗಂಟೆಗೆ ಒಂದು ಸರ್ವಿಸ್ ಕೊಟ್ಟಿದ್ದು ಇದೆ ನನಗೆ. ಈಗ ಮೈಸೂರಿಂದ ಕೃಷ್ಣ ಸೇವಿಂಗ್ ಸೊಲ್ಯೂಷನ್ ಆಫೀಸ್ ಇಂದ ನಿಮ್ಮ ಮನೆ ಕಡಿಮೆ ಕಡಿಮೆ ಅಂದ್ರೆ ಒಂದು 60 ಕಿಲೋಮೀಟರ್ ದೂರ ಇದೆ. ಕರೆಕ್ಟ್, ಮೈಸೂರು ಮೈಸೂರಿಂದ 60 ಕಿಲೋಮೀಟರ್ ದೂರದಲ್ಲಿ ಇದೆ. ಬಟ್ ಆದ್ರೆ ಸರ್ವಿಸ್ ಚೆನ್ನಾಗಿ ಸಿಗುತ್ತೆ ಅಂತ ಹೇಳ್ತಾ ಇದ್ದೀರಾ? ಖಂಡಿತ ಸರ್, ಸರ್ವಿಸ್ ಬಗ್ಗೆ ಯಾರು ಮಾತಾಡೋದೇ ಇಲ್ಲ. ಸರ್ವಿಸ್ ನೀವು ಎಲ್ಲೇ ಹುಣ್ಸಲು ನಮಗ್ ನಾವು ಇಲ್ಲಿಂದ ಪಕ್ಕದ ಬೇರೆ ಕಸ್ಕೊಳ್ಳೋದೇ ತುಂಬಾ ಕಷ್ಟ. ಅಯ್ಯೋ ಬರ್ಬೇಕಾ, ನೀವೇ ತಗೊಂಡ್ ಬನ್ನಿ ಅಂತ ಹೇಳೋದೇ ಜಾಸ್ತಿ. ಅಂದ್ರೆ ನನ್ಗೆ ಯಾವಾಗ ಯಾರು ಬಂದು ಸರ್ವಿಸ್ ಮಾಡ್ಕೊಡ್ತಾರೆ? ಪ್ರತಿ ಸಲ ನಂಗೆ ಏನೇ ಪ್ರಾಬ್ಲಮ್ ಇದ್ರು ನೀಟಾಗ ಅದನ್ನ ಪೂರ ಕ್ಲಿಯರ್ ಆಗಿ ಅವ್ರು ನಿಜವಾಗ್ ಸರ್ವಿಸ್ ಮಾಡ್ಕೊಡ್ತಾರೆ. ಈಗ ಒಂದು ಎಂಬ್ರಾಯ್ಡ್ರಿ ಮಷಿನ್ ಬಿಸ್ನೆಸ್ ನ ನಾವು ರನ್ ಮಾಡ್ಬೇಕಂದ್ರೆ ನಮ್ಗೆ ತುಂಬಾ ಸಮಸ್ಯೆಗಳು ಬರುತ್ತೆ. ಯಾವ್ಯಾವ ತರ ಸಮಸ್ಯೆಗಳು ಬರುತ್ತೆ ಅಂದ್ರೆ, ಒಂದು ಸಾಫ್ಟ್ವೇರ್ ಪ್ರಾಬ್ಲಮ್ ಬರುತ್ತೆ, ಸಾಫ್ಟ್ವೇರ್ ಬಗ್ಗೆ ಐಡಿಯಾ ಇರಬೇಕು. ಎರಡು, ಮಷಿನ್ ಬಗ್ಗೆ ಐಡಿಯಾ ಇರಬೇಕು. ಮೂರು, ನೀಡಲ್ಸ್ ಬಗ್ಗೆ, ಥ್ರೆಡ್ ಬಗ್ಗೆ, ಫ್ಯಾಬ್ರಿಕ್ ಬಗ್ಗೆ, ಯಾವ ಫ್ಯಾಬ್ರಿಕ್ ಗೆ ಏಂಟಿ ಕೇಟಿ ಥ್ರೆಡ್ ಹಾಕ್ಬೇಕು, ನೀಡಲ್ ಹಾಕ್ಬೇಕು, ಅದನ್ನ ಹೆಂಗ್ ಇಂಟಿಗ್ರೇಟ್ ಮಾಡ್ಬೇಕು, ಇದೆಲ್ಲ ಸಮಸ್ಯೆಗಳು ಬರುತ್ತೆ. ಆಕ್ಚುಲಿ ಬೇರೆ ದೇಶಗಳಲ್ಲಿ ಈ ಒಂದು ಕಂಪ್ಯೂಟರೈಸ್ಡ್ ಎಂಬ್ರಾಯ್ಡ್ರಿ ಅನ್ನೋದು ಏನಿದೆ, ಇದೊಂದು ಎಜುಕೇಶನ್ ಇದೆ, ಒಂದು ಯೂನಿವರ್ಸಿಟಿ ಇದೆ, ಒಂದು ಡಿಪ್ಲೊಮಾ ಕೋರ್ಸಸ್ ಇದೆ, ಒಂದು ಸರ್ಟಿಫಿಕೇಶನ್ ಇದೆ. ಬಟ್ ನಮ್ಮ ಇಂಡಿಯಾದಲ್ಲಿ ಇದು ಒಂದು ಅನ್ಆರ್ಗನೈಸ್ಡ್ ಬಿಸ್ನೆಸ್ ಆಗಿದೆ. ಇದನ್ನ ಆರ್ಗನೈಸ್ಡ್ ಆಗಿ ಯಾವುದೇ ಸರ್ಕಾರ ಮಾಡಿಲ್ಲ. ಅದೇ ತರ ಒಬ್ಬ ಲೇಡಿಯಾಗಿ 145,000 ರೂಪಾಯಿ ಅವ್ರು ಅರೇಂಜ್ ಮಾಡ್ಬೇಕಂದ್ರೆ ಅದರಿಂದ ಕೂಡ ಒಂದು ಸ್ಮಾಲ್ ಸ್ಟೋರಿ ಇರುತ್ತೆ. ಯಾಕಂದ್ರೆ ಯಾರ ಹತ್ರ 1,00,000 ಮನೆಯಲ್ಲಿ ಹೌಸ್ ವೈಫ್ ಇಟ್ಕೊಂಡಿರಲ್ಲ. ಮೇಡಮ್ ಹೇಳಿ, 145,000 ರೂಪಾಯಿ ನೀವು ದುಡ್ಡು ಅರೇಂಜ್ ಮಾಡಿ ಬಹಳ ಈಸಿ ಆಯ್ತು ಅನ್ಸುತ್ತಾ? ನನಗೆ ಕಷ್ಟ ಆಯ್ತು, ಅದು ನಿಮಗೂ ಕೂಡ ಗೊತ್ತು. ಆಕ್ಚುಲಿ ನಾನು ಈ ಮಿಷಿನ್ ತಗೋಬೇಕು ಅಂತ ನಾನು 1 ರೂಪಾಯಿ ಕೂಡ ದುಡ್ಡಿರಲಿಲ್ಲ. ನಾನು ಯಾವುದೇ ತರ ಸೇವಿಂಗ್ಸ್ ಮಾಡಿದವಳೆ ಅಲ್ಲ ಸರ್, ಎಲ್ಲದಕ್ಕೂ ಹಸ್ಬೆಂಡ್ ಡಿಪೆಂಡ್ ಆಗಿರ್ಬೋದು. ನನಗೆ ಈ ಮಿಷಿನ್ ತಗೊಳ್ಳುವಾಗ ನನ್ನ ಹಸ್ಬೆಂಡ್ ತುಂಬಾ ಟಾರ್ಚರ್ ಮಾಡಿದ್ರು, ನಾನು ಬೇಕೇ ಬೇಕು, ನಾನು ವಸ್ತು ನನಗೆ ಹೇಗೆ ಹಠ ಮಾಡ್ತೀನಿ, ಆ ಥರ ನೀವು ತಗೊಳ್ತೀರೋ ಇಲ್ವೋ ನನ್ಗೆ ಬೇಕಷ್ಟೇ ಇಷ್ಟೇ ನಾನು ಕೇಳಿದ್ದು. ಅವ್ರಿಗೂ ಅರೇಂಜ್ ಮಾಡೋದು ತುಂಬಾ ಕಷ್ಟ ಆಯ್ತು ಸರ್, ಅವ್ರೊಂದು ಸ್ವಲ್ಪ ಅರೇಂಜ್ ಮಾಡಿದ್ರು. ನಾನು ಈ ಸ್ತ್ರೀಶಕ್ತಿ ಸಂಘಗಳಲ್ಲಿ ನನ್ನ ಆಂಟಿ ಅಂದ್ರೆ ನಮ್ದ ರಿಲೇಟಿವ್ಸ್ ಕಡೆಯಿಂದನೂ ಸಾಲ ತಗೊಂಡು ಅಲ್ಲೆಲ್ಲ ಸಾಲ ಮಾಡಿ, ಮತ್ತೆ ಇಂಟ್ರೆಸ್ಟ್ ಗೆ ಅಂದ್ರೆ ಜಾಸ್ತಿ ಇಂಟ್ರೆಸ್ಟ್ ಗೆ ಸಾಲ ಮಾಡಿದ್ವಿ. ಮತ್ತೆ ನನ್ನ ಅತ್ತೆ ಮಾವ ಕೂಡ ಸ್ವಲ್ಪ ಕೊಟ್ರು, ನನ್ನ ತಾಯಿ ಕೂಡ ಕೊಟ್ರು. ಹಿಂಗೆ ಅವ್ರ ಹತ್ರ ಎಲ್ಲ ಎಷ್ಟು ವರ್ಷ ಆಯ್ತು ಮೇಡಮ್ ನಿಮ್ ಮಿಷನ್ ತಗೊಂಡು? ಎರಡೂವರೆ ವರ್ಷ ಆಯ್ತು. 2.5 ವರ್ಷದಲ್ಲಿ ನಿಮ್ ಸಾಲ ಎಲ್ಲ ತೀರಿಸಿದಿರ? ವರ್ಷದೊಳಗಡೆ ತೀರಿಸಿದಾರೆ. ನೋಡಿ ಫ್ರೆಂಡ್ಸ್, ನಮ್ಮಲ್ಲಿ ದುಡ್ಡಿರುತ್ತೆ, ಅಪ್ಪ ಅಮ್ಮ ಸಪೋರ್ಟ್ ಮಾಡ್ತಾರೆ, ಒಳ್ಳೆ ಏಜ್ ಇರುತ್ತೆ, ಬಟ್ ನಮ್ಗೆ ಬಿಸ್ನೆಸ್ ಮಾಡಂತ ಮನಸ್ಸಿರಲ್ಲ. ನಾನು ತುಂಬಾ ಜನ ಮಿಷಿನ್ ಸೇರ್ ಮಾಡಿದ್ದೀನಿ, ಬಟ್ ತುಂಬಾ ಜನ ಏನ್ ಹೇಳ್ತಾರೆ, ಹೇಮಂತ್ ಸರ್ ಮಿಷಿನ್ ಪ್ರಾಬ್ಲಮ್ ಇದೆ, ಹೇಮಂತ್ ಸರ್ ಕಸ್ಟಮರ್ ಪ್ರಾಬ್ಲಮ್ ಇದೆ, ಹೇಮಂತ್ ಸರ್ ಅದು ಬರ್ತಲ್ಲ ಇದು ಬರ್ತಲ್ಲ, ಇದೇ ರೀಸನ್ಸ್ ಇದೆ. ನೋಡಿ, ಬಿಸ್ನೆಸ್ ಅಲ್ಲಿ ಏನಾದ್ರೂ ಮಾಡಬೇಕು, ಏನಾದ್ರು ಅಚೀವ್ ಮಾಡಬೇಕು ಅಂದ್ರೆ ನಾವು ಮಾಡಬೇಕು ಅನ್ನೋ ಒಂದು ಡಿಸಿಷನ್ ಇದ್ರೆ ಲೈಫ್ ಅಲ್ಲಿ ಏನ್ ಬೇಕಾದ್ರೂ ಮಾಡ್ಬೋದು. ಇವತ್ತು ನಿಖಿತ್ ಅವರೇ ನಮ್ಗೆ ಹೇಳಿ, ಎಷ್ಟು ನೀವು ಒಂದು ದಿನಕ್ಕೆ ಬಿಸ್ನೆಸ್ ಮಾಡ್ತಾ ಇರಬೇಕು? ನೀವಿಲ್ಲಿ ನೋಡ್ತಾ ಇದ್ದೀರ, ಆಕ್ಚುಲಿ ಇಲ್ಲೆಲ್ಲ ಪ್ರೈಸಿಂಗ್ ಬಂದು 1,500 ರೂಪಾಯಿ ಮೇಲ್ಪಟ್ಟಿದೆ. ನೋಡಿ, 1,000 ರೂಪಾಯಿ 1.5 ರೂಪಾಯಿ ಎಂಬ್ರಾಯ್ಡ್ರಿ ಮಾಡ್ಬೇಕಂದ್ರೆ ನಮ್ಗೆ 1 ಅವರ್ 2 ಅವರ್ ಅಲ್ಲಿ ನಡೆದು ಹೋಗುತ್ತೆ. ನಾವು ಈ ಮಿಷಿನ್ ಗೆ ಯಾವ್ದೇ ರೀತಿ ಮೇಂಟೆನೆನ್ಸ್ ಅಂತ ಬರಲ್ಲ, ವರ್ಷಕ್ಕೊಂದ್ಸಾರಿ ಸರ್ವಿಸ್ ಮಾಡಿಸ್ಕೊಂಡು ನೀವು ಯೂಸ್ ಮಾಡಿದ್ರೆ ಓಕೆ. ಇದು ಆಕ್ಚುಲಿ ಯಾವುದೇ ರೀತಿ ಇಲ್ಲಿ ಆಕ್ಟರ್ಸ್ ಆಗ್ಲಿ ಅಥವಾ ಯಾವುದೇ ರೀತಿ ಟೆಕ್ನಿಕಲ್ ಟೀಮ್ ನ ನಾವು ಯೂಸ್ ಮಾಡಿ ಈ ವಿಡಿಯೋ ಮಾಡ್ತಾ ಇಲ್ಲ. ಆಕ್ಚುಲಿ ನಿಖಿತ್ ಅವರು ನಮ್ಮ ಕಸ್ಟಮರ್. ನಿಖಿತ ಮೇಡಮ್, ನಿಮ್ ನಂಬರ್ ಹೇಳಿ ಮೇಡಮ್. 8793 3216 1. ಡೆವಲಪ್ ಮಾಡಿದ್ರೆ ತುಂಬಾ ಜನ ಹೇಳ್ತಾರೆ, ಸರ್ ನಾವು ಮಿಷಿನ್ ತಗೊಂಡಿದೀವಿ, ಸಾಫ್ಟ್ವೇರ್ ಗೊತ್ತು, ಡಿಸೈನ್ ಜಾಯಿನಿಂಗ್ ಗೊತ್ತು, ನಮ್ಗೆಲ್ಲ ನಾಲೆಡ್ಜ್ ಇದೆ, ಬಟ್ ಬಿಸ್ನೆಸ್ ಡೆವಲಪ್ ಆಗ್ತಾ ಇಲ್ಲ. ಇವ್ರಿಗೆ ಮಾರ್ಕೆಟಿಂಗ್ ಮತ್ತೆ ಸಪೋರ್ಟಿಂಗ್ ಯಾವ ತರ ಸಿಕ್ತು ಅದನ್ನ ಕೇಳದ ಮೇಡಮ್ ಅವರೇ, ನೀವ್ ಹೇಳಿ, ನಿಮ್ಗೆ ಮಾರ್ಕೆಟಿಂಗ್ ಆಗಿರ್ಬೋದು ಸಪೋರ್ಟಿಂಗ್ ಆಗಿರ್ಬೋದು ಯಾವ ತರ ಸಿಕ್ತು? ಸರ್, ನನಗೆ ಎಲ್ಲಾ ತರದಲ್ಲೂ ಸಪೋರ್ಟಿವ್ ಆಗಿ ಒಂದು ವರ್ಷ ಟ್ರೈನಿಂಗ್ ಅಂದ್ರೆ ಸುಮ್ನೆ ಬರೀ ಬಂದು ಮನೆಯಲ್ಲಿ ಹೇಳ್ಕೊಟ್ಬಿಟ್ಟು ಹೋಗ್ತಿರ್ಲಿಲ್ಲ. ನನಗೆ ಯಾವ ತರ ಆರ್ಡರ್ಸ್ ತಗೊಬೇಕು ಅನ್ನೋದು ಐಡಿಯಾ ಇಲ್ಲ. ಫಾರ್ ಎಕ್ಸಾಂಪಲ್, ನೀವು ನನ್ಗೆ ಕೊಟ್ಟಂತ ಮೇನ್ ಮೊದಲನೇ ಆರ್ಡರ್ ಅಂದ್ರೆ ನನಗೆ ವಿಸಿಟಿಂಗ್ ಕಾರ್ಡ್ ಮಾಡಿಸ್ಕೊಂಡು ಮತ್ತೆ ಪಾಂಪ್ಲೆಟ್ ಬ್ಯಾನರ್ ಹಾಕೋದ್ರಿಂದ ಅದು ಫಸ್ಟ್ ಪಾಯಿಂಟ್ ಆಯ್ತು. ನೆಕ್ಸ್ಟ್ ಅದಲ್ಲದೆ ನನಗೆ ಟೈಲರ್ ಗಳಿಂದ ಆರ್ಡರ್ಸ್ ಬೇಕಾಗುತ್ತೆ. ಸೊ ಅವಾಗ ಅಭಿಜ್ಞ ಅವ್ರ ಜೊತೆಲೆ ಬಂದು ನನಗೆ ನಿಮ್ಮ ಆಫೀಸ್ ಅವರ ಅಭಿಜ್ಞ ಅವರು ಆ ಟ್ರೈನರ್ ಕೊಟ್ಟು ಟ್ರೈನಲ್ಲಿ ಬಂದು ನನ್ನ ಜೊತೆಗೆ ಪ್ರತಿಯೊಂದು ಟೈಲರ್ ಶಾಪಿಗೆ ಹೋಗಿ ನನ್ನ ವಿಸಿಟಿಂಗ್ ಕಾರ್ಡ್ ಕೊಟ್ಟು ನಾನು ಈ ತರ ಮಾಡ್ತಾ ಇದ್ದೀನಿ ಮತ್ತೆ ನನ್ನ ಒಪ್ಕೊಳ್ಳೋ ಕೇಳುವಂತ ಕ್ವಶನ್ಸ್ ಗೆ ಆನ್ಸರ್ ಮಾಡೋದು ಗೊತ್ತಾಗ್ತಿರ್ಲಿಲ್ಲ. ಅದಕ್ಕೆ ಪ್ರತಿಯೊಂದು ಅಭಿಜ್ಞ ಅವರೇ ಸಪೋರ್ಟಿವ್ ಆಗಿ ನಿಂತು ಅವ್ರು ಪ್ರತಿಯೊಂದು ಆನ್ಸರ್ ಅವರೇ ಕೊಡ್ತಿದ್ರು. ಯಾವ ತರ ಬೇಕು ಎಲ್ಲಾ ತರ ಡಿಸೈನ್ ಅವ್ರು ನಮಗೆ ರೆಡಿ ಮಾಡ್ಕೊಡ್ತಿದ್ರು. ಸಾಫ್ಟ್ವೇರ್ ಅಲ್ಲಿ ಏನೇ ನಮಗೆ ಡಿಸೈನ್ ರೆಡಿ ಆಗಿರ್ಬೋದು
ಅವ್ರು ಕೇಳೋ ಎಲ್ಲಾ ಡಿಫರೆನ್ಸ್ ಅವ್ರು ಮಾಡ್ಕೊಡ್ತಾರೆ. ಆದ್ರೆ ಅವ್ರು ನಿಮ್ಮ ಕಡೆಯಿಂದ ಬಂದಂತ ಸಪೋರ್ಟ್ ಇಂದಾನೆ ನಾನು ಇಷ್ಟು ಮುಂದೆ ಬರಕಾಗಿರೋದು. ಈಗ ಅದೇ ತರ ಹೋದ್ರೆ ಕಸ್ಟಮರ್ ಏನೇನೆಲ್ಲ ಕಂಪ್ಲೇಂಟ್ಸ್ ಹೇಳ್ತಾ ಇದ್ರು, ಯಾಕಂದ್ರೆ ಯಾವ್ದೇ ಬಿಸ್ನೆಸ್ ಅಲ್ಲಿ ಕಂಪ್ಲೇಂಟ್ಸ್ ಇಲ್ಲದೆ ನಾವು ಬಿಸ್ನೆಸ್ ಮಾಡ್ಲಿಕ್ಕೆ ಆಗಲ್ಲ. ಕಸ್ಟಮರ್ ಏನೇನೆಲ್ಲ ಕಂಪ್ಲೇಂಟ್ ಹೇಳ್ತಾ ಇದ್ರು ಸರ್? ನನ್ ಕಸ್ಟಮರ್ ಕೇಳೋದು, ಇಲ್ಲ ನಿಮ್ಮಲ್ಲಿ ಹ್ಯಾಂಡ್ ವರ್ಕ್ ಕೊಡೋ ಫಿನಿಶಿಂಗ್ ಕೊಡಕ್ಕಾಗಲ್ಲ, ನಿಮ್ಗೆ ಹೇಗೆ ಆತರ ಮಾಡೋದಿಕ್ಕಾಗುತ್ತೆ, ಅವರಲ್ಲಿ ಚೆನ್ನಾಗಿ ಜಾಸ್ತಿ ಸ್ಟೋನ್ ಮಾಡಿರ್ತಾರೆ, ಬೀಡ್ಸ್ ಹಾಕಿರ್ತಾರೆ, ನೀವ್ ಆತರ ಹಾಕಲ್ಲ ಅಂತ. ಸರ್, ನಾನು ಸ್ಟೋನ್ ಶೇಪ್ ಮತ್ತೆ ಬಾಲ್ ಶೇಪ್ ಎರಡನ್ನೂ ಯೂಸ್ ಮಾಡ್ತೀನಿ, ಅದೇ ಬೀಡ್ಸ್ ಒಂದು ಯೂಸ್ ಮಾಡಲ್ಲ. ನಮ್ಮಲ್ಲಿ ವಾಶ್ ಮಾಡ್ಬೋದು, ಬ್ರಷ್ ವಾಶ್ ಮಾಡ್ಬೋದು, ಯಾವ್ದೇ ತರ ಕಲರ್ಸ್ ಕೇರ್ ಆಗಲ್ಲ. ನಾನು ಯೂಸ್ ಮಾಡೋ ಡ್ರೆಸ್ ಕೂಡ ಮಷಿನ್ ಸಿಕ್ಕಿದೆ, ಟ್ರೈನಿಂಗ್ ಸಿಕ್ಕಿದೆ, ಥ್ರೆಡ್ ಸಿಕ್ಕಿದೆ, ಐಸರಿ ಸಿಗುತ್ತೆ, ನಿಮ್ಗೆ ಮಾರ್ಕೆಟಿಂಗ್ ಸಪೋರ್ಟ್ ಸಿಕ್ಕಿದೆ, ದೆನ್ ಬಿಸ್ನೆಸ್ ಡೆವಲಪ್ಮೆಂಟ್ ಆಗಿದೆ. ಇವತ್ತು ನೋಡಿ ನೋಡಿ ಫ್ರೆಂಡ್ಸ್, ನೀವು ಯೋಚನೆ ಮಾಡಿ, ಒಂದು 5-10 ಲಕ್ಷ ಕೊಟ್ಬಿಟ್ಟು ನಾವು ಒಂದು ಕಾರ್ ತಗೊಂಡ್ರೆ ಆ ಕಂಪನಿ ಬಂದು ನಮ್ಗೆ ಡ್ರೈವಿಂಗ್ ಹೇಳ್ಕೊಡಲ್ಲ, ಆ ಕಂಪನಿ ಬಂದು ನಮ್ಗೆ ಏನು ಹೇಳ್ಕೊಡಲ್ಲ. ಸಿ, ಒಂದು ಕಂಪನಿ ಒಂದು ಕಾರ್ನ ಪ್ರೊವೈಡ್ ಮಾಡುತ್ತೆ, ಅದನ್ನ ಮಿಕ್ಕದ ಎಲ್ಲ ಕೆಲಸ ನಾವು ಮಾಡ್ಕೊಳ್ತಾ ಹೋಗ್ತೀವಿ. ಅದೇ ಕೃಷ್ಣ ಸೇವಿಂಗ್ ಸೊಲ್ಯೂಷನ್ಸ್ ಅಲ್ಲಿ ನೀವು ಇದೇ ತರ ಆಕ್ಚುಲಿ ಇದು ಸ್ಟೋರಿ ನಂಬರ್ 1, ಇಲ್ಲಿಂದಲೇ ನಾವು ಶುರು ಮಾಡ್ತಾ ಇದೀವಿ. ಈ ತರ 100 ಸ್ಟೋರಿನ ನೋಡ್ತಾ ಹೋಗ್ತೀರಾ, ಮುಂದೆ ಎಂಬ್ರಾಯ್ಡ್ರಿ ಮಷಿನ್ ತಗೊಂಡು ಒಂದು ಮನೆ ಕಟ್ಟಿದಂತ ಕಸ್ಟಮರ್ ನಾವು ನಿಮ್ಗೆ ತೋರಿಸ್ತೀವಿ, ಒಂದು ಕಾರ್ ತಗೊಂಡಿರೋ ಕಸ್ಟಮರ್ ನಾವು ನಿಮ್ಗೆ ತೋರಿಸ್ತೀವಿ. ಇವತ್ತು ಮನೇಲೇ ಕೂತ್ಕೊಂಡು ಏನಾದ್ರು ಒಂದು ಬಿಸ್ನೆಸ್ ಮಾಡ್ಬೋದಾ, ನಾನು ಬೆಳಿಬಹುದಾ ಅಂತ ಎಲ್ಲ ಮನೆ ಒಳಗಡೆ ಕೂತ್ಕೊಂಡು ಯೋಚನೆ ಮಾಡಂತ ಪ್ರತಿಯೊಬ್ಬ ವ್ಯಕ್ತಿಗೂ ಇದೊಂದು ಒಳ್ಳೆ ಅವಕಾಶ. ಕೃಷ್ಣ ಸೇವಿಂಗ್ ಸೊಲ್ಯೂಷನ್ ಬನ್ನಿ. ನಾವು ಕೃಷ್ಣ ಸೇವಿಂಗ್ ಸೊಲ್ಯೂಷನ್ ವಿ ಆರ್ ದಿ ಆಥರೈಸ್ಡ್ ಟ್ರೈನಿಂಗ್ ಸೆಂಟರ್ ಇದೆ. ನಮ್ಮಲ್ಲಿ ಎಂಬ್ರಾಯ್ಡ್ರಿ ಸಾಫ್ಟ್ವೇರ್ ಆಥರೈಸ್ಡ್ ಟ್ರೈನಿಂಗ್ ಬೈ ವಿಲ್ಕಾಮ್ ಆಸ್ಟ್ರೇಲಿಯನ್ ಕಂಪನಿ. ನಮ್ಮಲ್ಲಿ ನೀವು ಟ್ರೈನಿಂಗ್ ಸಾಫ್ಟ್ವೇರ್ ಟ್ರೈನಿಂಗ್ ಮಾಡ್ಕೊಂಡ್ರೆ ಯಾವುದೇ ಗಾರ್ಮೆಂಟ್ಸ್ ಕಂಪನಿಗಳಲ್ಲಿ ಜಾಬ್ ಅಶ್ಯೂರೆನ್ಸ್ 100% ನಾವೇ ಜಾಬ್ ಕೊಡಿಸ್ತೀವಿ. ಅದರಂತೆ ನೀವೇ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀವಿ ಅಂದ್ರೆ ಎಂಬ್ರಾಯ್ಡ್ರಿ ಮೆಷಿನ್ಸ್ ಮತ್ತೆ ಎಂಬ್ರಾಯ್ಡ್ರಿ ಸಾಫ್ಟ್ವೇರ್ ಗೆ ಫುಲ್ ಬ್ಯಾಕ್ಅಪ್ ನಮ್ಮ ಹತ್ರ ಸಿಗುತ್ತೆ. 145,000 ರೂಪಾಯಿಂದ ಬಿಸ್ನೆಸ್ ಶುರು ಮಾಡಿದಂತ ಈ ಬಿಸ್ನೆಸ್ ಇವತ್ತು 4 ಜನಕ್ಕೆ ಕೆಲಸ ಕೊಡೋ ಲೆವೆಲ್ ಬೆಳೆದಿದೆ. ರೀಸನ್ ಇಷ್ಟೇ, ಯಾರೇ ಕಂಪ್ಯೂಟರೈಸ್ಡ್ ಎಂಬ್ರಾಯ್ಡ್ರಿ ಮೆಷಿನ್ ನ ತಗೊಳ್ಳಿ, ಎಲ್ಲೇ ತಗೊಳ್ಳಿ, ಫಸ್ಟ್ ನೀವು ಅದಕ್ಕೆ ಬೇಕಾಗಿರಂತ ಮನೇಲಿ ಹೋಮ್ವರ್ಕ್ ಮಾಡಲೇಬೇಕು, ನೀವು ಎಫರ್ಟ್ ಹಾಕ್ಲೇಬೇಕು. ಯಾವುದೇ ಮೆಷಿನ್ ಸೇಲ್ ಮಾಡಿದಂತ ಪರ್ಸನ್ ಅಥವಾ ಕಂಪನಿ ಆಗಿರ್ಬೋದು, ನಿಮ್ಗೆ ಬ್ಯಾಕಪ್ ಮಾತ್ರ ಕೊಡ್ಲಿಕ್ಕೆ ಸಾಧ್ಯ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಶನ್ಗೋಸ್ಕರ ಬೆಲ್ ಬಟನ್ ಪ್ರೆಸ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.